ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗುಡ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಮಂಗಳವಾರದ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಗೌರಿ ಬರೋ ದಿನ ಬಾಗಿಲು ಪೂಜೆ ಮಾಡಿರೋದು ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ. ನಾನು ಬೆಳಗ್ಗೆ 4:00 ಎದ್ದುಬಿಟ್ಟು ಮನೆಯೆಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಇಲ್ಲೆಲ್ಲ ಪೂಜೆ ಕೂಡ ನಾನು ಮಾಡಿದ್ದೀನಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅಕ್ಕಪಕ್ಕ ತುಂಬ ಸೌಂಡ್ ಬರ್ತಾಯಿತ್ತು, ಈ ಪೂಜೆ ಮಾಡೋ ಸೌಂಡ್ ಆ ಕಡೆ ಈ ಕಡೆ ತುಂಬ ಡಿಸ್ಟರ್ಬ್ ಬರ್ತಾಯಿತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ವಾಯ್ಸ್ ಸರಿ ಕೇಳಿಸ್ತಾ ಇರಲಿಲ್ಲ ನಾನು ಮಾತಾಡಿರೋದು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ. ನಾವು ವರ್ಷ ಹೀಗೆ ನಾವು ಬಾಗಿಲು ಪೂಜೆ ಮಾಡೋದು ಹೀಗೇ ಮಾಡೋದು. ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ, ನಾನು ಮಾಡಿರೋ ಪೂಜೆ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಬಾಗಿಲಿಗೆ ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ಫುಲ್ಲು ಡೋರು ಮೇಲೆಲ್ಲ ತೊಳೆದ್ಬಿಟ್ಟು ನಾನು ಒರೆಸಿ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಇಲ್ಲಿ ನಾನು ಆ ಕಡೆ ಈ ಕಡೆ ಮಾತ್ರ ರಂಗೋಲಿ ಬಿಟ್ಟಿದ್ದೀನಿ, ಮಧ್ಯದಲ್ಲಿ ಬಿಟ್ಟಿಲ್ಲ. ಯಾಕೆಂದರೆ ಮಕ್ಕಳು ಇವತ್ತು ತುಂಬ ಓಡಾಡೋದು ಜಾಸ್ತಿ, ರಜೆ ಇರೋದ್ರಿಂದ ಮನೇಲೇ ಇರೋದ್ರಿಂದ ಆ ಕಡೆ ಈ ಕಡೆ ಓಡಾಡಿ ಅಲ್ಲಿರೋ ರಂಗೋಲಿ ಎಲ್ಲ ತೊಳೆದು ಎಲ್ಲ ಅಳಿಸಾಕ್ಬಿಡ್ತಾರೆ ಅಂತ ನಾನು ಆ ಕಡೆ ಈ ಕಡೆ ಮಾತ್ರ ಬಿಟ್ಟಿದ್ದೀನಿ. ನಾನು ಯಾವಾಗಲೂ 5 ಕಡೆ ರಂಗೋಲಿ ಬಾಗಿಲು ಮೇಲೆ 5 ಕಡೆ ರಂಗೋಲಿ ಹಾಕ್ತಾಯಿದ್ದೆ. ಇವಾಗ ಬಿಟ್ಟಿದ್ದೆಲ್ಲ ತೊಳೆದಾಕ್ಬಾರ್ದು ಅಂತ ನಾನು 2 ಕಡೆ ಮಾತ್ರ ಹಾಕಿದ್ದೀನಿ. 2 ಬೆಳ್ಳಿದು ದೀಪ ಹಚ್ಚಿಟ್ಟಿದ್ದೀನಿ. ಬೇರೆ ಟೈಮಲ್ಲೆಲ್ಲ ನಾನು ಮಣ್ಣಿನ ದೀಪನೇ ಹಚ್ಚುತ್ತೀನಿ. ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ, ಮತ್ತು ಫಸ್ಟ್ ಡೇ ಧನಲಕ್ಷ್ಮಿ ಪೂಜೆ ಇರುತ್ತಲ್ಲ ಅವತ್ತು, ಮತ್ತು ಗೌರಿ ಹಬ್ಬದ ದಿನ ಬಾಗಿಲು ಪೂಜೆ ದಿನ ನಾನು ಬೆಳ್ಳಿ ದೀಪನ ನಾನು ಹಚ್ಚುತ್ತೀನಿ. ಇಲ್ಲಿ ಮೇಲೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಇದು ಹೂವು ನಾನು ನೈಟು ಬಿಡಿ ಹೂವು ಮಾತ್ರ, ಬೆಳಗ್ಗೆ ಪೂಜೆಗಷ್ಟಕ್ಕೆ ಬಿಡಿ ಹೂವು ಮಾತ್ರ ನಾನು ತಂದುಕೊಂಡಿದ್ದೆ. ಅವರು ಮಡಿವಾಳಕ್ಕೆ ಹೋಗ್ತಾರೆ ಸಂತೆಗೆ ಹೋಗಿ, ಅವರು ಮತ್ತೆ ಹೂವು ಮಾವಿನ ಸೊಪ್ಪು ಕಟ್ಟಿರೋ ಹೂವು ಎಲ್ಲ ತೊಗೊಂಡು ಬರ್ತಾರೆ. ಇಲ್ಲಿ ನಾನು ಸ್ವಲ್ಪ ಪೂಜೆಗೆ ಎಷ್ಟು ಬೇಕಷ್ಟು ಮಾತ್ರ ನಾನು ಹೂವು ನೈಟೇ ತಂದು ಇಟ್ಕೊಂಡಿದ್ದೆ. ಇಲ್ಲೆಲ್ಲ ಮನೆ ಹತ್ರ ತುಂಬ ರೇಟ್ ಜಾಸ್ತಿ, ಹಾಗಾಗಿ ನಾನು ಮಡಿವಾಳಕ್ಕೆ ಹೋಗಿ ನಾವು ತರೋದು ಜಾಸ್ತಿ ಹೂವೆಲ್ಲ ಬೇಕಾಗುತ್ತಲ್ಲ ಅಂತ. ಇಲ್ಲಿ ತುಳಸಿ ಗಿಡದ ಹತ್ರನೂ ಕೂಡ ನಾನು ರಂಗೋಲಿ ಹಾಕಿದ್ದೀನಿ. ಇಲ್ಲಿ ಒಂದು ದೀಪ ಅಂಟಿಸಿದ್ದೀನಿ. ಇಲ್ಲಿ ನಾನು ದೊಡ್ಡದಾಗಿ ಹಾಕಿ ಕಲರೆಲ್ಲ ಹಾಕ್ತಾಯಿದ್ದೆ. ಈಗ ಅಂದರೆ ಮಳೆ ತುಂಬ ಮಳೆ ಇರೋದ್ರಿಂದ ಇವಾಗ ಹಾಕಿದ್ದೀನಿ, ಇನ್ನು 1 ಅವರ್ 2 ಅವರಲ್ಲಿ ಮಳೆ ಬಂದು ಫುಲ್ಲು ನಾನು ಅಲ್ಲಿ ಹಾಕಿರೋ ರಂಗೋಲಿ ಅಷ್ಟು ಕೂಡ ಇರೋಲ್ಲ, ಆ ಥರ ಎಲ್ಲ ಅಳಿಸೋಗ್ಬಿಡುತ್ತೆ. ನೋಡಿ, ಇಲ್ಲಿ ಬೆಳಗಾಗ್ತಾ ಬಂತು. ಇಲ್ಲಿ ಈ ಪಾಟಲ್ಲಿ ಕೂಡ 1-2 ಸಸಿ ಬೀಜ ಹಾಕಿದ್ದೆ ನಾನು, ಅಲ್ಲಿ 1-2 ಸಸಿ ಹುಟ್ಟಿದೆ. ಇಲ್ಲಿ ನೋಡಿ, ನಾನು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ. ಇಲ್ಲಿ ಇದು ಬೆಳ್ಳಿ ಚಂಬುನ ಬಾಗಿಲ ಮೇಲಿಟ್ಟು ನಾನು ನೀರು ತುಂಬಿಟ್ಟು ಅಲ್ಲಿ ಗೌರಮ್ಮ ಅನ್ನೋ ಒಂದು ಇದರಲ್ಲಿ ಗೌರಮ್ಮ ಅದು ಅಂದ್ಕೊಂಡು ನಾನು ಪೂಜೆ ಮಾಡಿ ಅದನ್ನು ದೇವ್ರ ಮನೆಯಲ್ಲಿ 3 ದಿನ ಇಡ್ತೀನಿ ನಾನು, ಇಲ್ಲಿನೇ ಪೂಜೆ ಮಾಡಿಕೊಂಡು. ಈ ವರ್ಷ ನಾವು ಗಣೇಶ ಕೂರಿಸಿಲ್ಲ, ಗೌರಿ ಗಣೇಶನ. ಮಗ ಹಾಸ್ಟೆಲಲ್ಲಿರೋದ್ರಿಂದ ಯಾಕೋ ಅವರು ಮನಸ್ಸು ಮಾಡಲಿಲ್ಲ ಗಣೇಶ ಕೂರ್ಸೋಕ್ಕೆ. ಸರಿ, ಮನೇಲೇ ಇರೋ ಗಣೇಶನ ನಮ್ಮ ಮನೇಲಿ ಬೆಳ್ಳಿ ಗಣೇಶ ಇರೋದನ್ನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಪೂಜೆ ಮಾಡಿಕೊಂಡ್ವಿ. ಇಲ್ಲಿ ನಾನು ಒಳಗಡೆ ಅಲ್ಲಿ ಒಂದು ತಟ್ಟೆನಲ್ಲಿ ಅದು ಕಳಸ ನೀರಿಟ್ಟಿದ್ನಲ್ಲ ಬಾಗಿಲು ಪೂಜೆಗೆ, ಅದನ್ನಿಟ್ಟು ಅದರ ಜೊತೆ ಅರಿಶಿನ ಕುಂಕುಮ ಗೌರಿ ಸೆಟ್ಟೆಲ್ಲ ಇಟ್ಬಿಟ್ಟು ನಾನು ಅದೇ ಗೌರಮ್ಮ ಅಂದ್ಕೊಂಡು ನಾನು ಪೂಜೆ ಮಾಡಿದ್ದೀನಿ. ಇಲ್ಲೆಲ್ಲ ಬಿಡಿ ಹೂವು ನಾನು ಮುಡಿಸಿದ್ದೀನಿ. ಯಾಕೆಂದರೆ ಇವಾಗ ಎಲ್ಲಿ ಎಷ್ಟು ಕಾಸು ಕೊಟ್ರು ಒಳ್ಳೆ ಹೂವು ಸಿಗ್ತಾಯಿಲ್ಲ, ತಂದರೂ ಕೂಡ ಎಲ್ಲ ಉದುರೋಗುತ್ತೆ. ಕಟ್ಟಿರೋ ಹೂವು ತಂದ್ರೂ ಹಾರಗಳಾಗಲಿ ಏನು ಮಾತಾಡ್ಸಂಗಿರಲ್ಲ, ಆ ಹೂವುಗಳು ಕೂಡ ಚೆನ್ನಾಗಿರಲ್ಲ. ನನ್ನ ಬಿಡಿ ಹೂವೇ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗಾಗಿ ನಾನು ಬರೀ ಬಿಡಿ ಹೂವೇ ಮುಡಿಸಿದ್ದೀನಿ ನಾನು. ಇಲ್ಲಿ ಎಲ್ಲ ಹಣ್ಣುಗಳು, ಕಾಯಿ ಹಣ್ಣು ಎಲ್ಲ ತುಂಬಿಟ್ಟು ನಾನು ಈ ರೀತಿಯಾಗಿ ನಾನು ಪೂಜೆ ಮಾಡಿದ್ದೀನಿ. ಇದೇ ನಮ್ಮ ಬೆಳ್ಳಿ ಗಣೇಶ, ಇದೇ ಗಣೇಶನ ಪೂಜೆ ಮಾಡಿರೋದು ನಮ್ಮ ಮನೇಲಿ. ಆ ಕಡೆ ಗೌರಮ್ಮ, ಈ ಕಡೆ ಗಣೇಶ, ನಾನು ಇಟ್ಟು ಪೂಜೆ ಮಾಡಿದ್ದೀನಿ. ನಾನು ಸಿಂಪಲ್ಲಾಗೆ ಮಾಡಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಹೀಗೆ ಕೂಡ ಚೆನ್ನಾಗಿರುತ್ತೆ, ಬಿಡಿ ಹೂವು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಿಡಿ ರೋಸು ಮತ್ತು ಎಲ್ಲ ಹೂವನ್ನ ಮುಡಿಸಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಿಡಿ ಬಿಡಿಯಾಗಿನೇ. ಬೆಳಗ್ಗೆದಷ್ಟು ವಿಡಿಯೋನ ನಾನು ಮಾಡಿದ್ದೀನಿ. ಇಲ್ಲಿ ಈವ್ನಿಂಗು ಸಂಜೆ ಇಲ್ಲಿ ಹವನಗೆ ಕೃತಿಕಾ ಮೆಹಂದಿ ಹಾಕ್ತಾಯಿದ್ದಾಳೆ. ಅವಳಿಗೂ ವರ್ಕ್ ಇತ್ತು ಹೊತ್ತು, ರಜೆ ಇರಲಿಲ್ಲ, ಗೌರಿ ಹಬ್ಬದ ದಿನ ಅವಳಿಗೆ ರಜಾ ಇರಲಿಲ್ಲ. ವರ್ಕ್ ಮುಗಿದ್ಮೇಲೆ ಸಂಜೆ 6:00 ಮೇಲೆ ಅವಳಿಗೆ ಮೆಹಂದಿನ ಈ ರೀತಿಯಾಗಿ ಹಾಕ್ತಾಯಿದ್ದಾಳೆ. ಅವಳು ನಿನ್ನೆಯಿಂದ ಕಾಯ್ತಾ ಇದ್ಲು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೋಸ್ಕರ, ಅವಳು ಫ್ರೀ ಇರಲಿಲ್ಲ. ಹಾಗಾಗಿ ಇವತ್ತು ಫ್ರೀ ಮಾಡಿಕೊಂಡು ಕೆಲಸ ಬೇಗ ಮುಗಿಸ್ಕೊಂಡು ಅವಳಿಗೆ ಚೆನ್ನಾಗಿ ಬಂದಿದೆ ಮೆಹಂದಿ. ಫಾಸ್ಟ್ ಮೆಹಂದಿ ತೊಗೊಂಡು ಬಂದಿದ್ದೆ, ಅದನ್ನು ಹಾಕ್ಕೊಂಡಿದ್ದಾರೆ ಅವರಿಬ್ಬರು.
ಅವಳಿಗೆ ಚೆನ್ನಾಗೇ ಬಿಡಿಸಿದ್ಲು ಅವಳು, ತುಂಬ ಚೆನ್ನಾಗಿ ಬಂದಿತ್ತು, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೈಟು ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ, ಅವರು ಮೆಹಂದಿ ಹಾಕ್ಕೊತಾ ಇದ್ದರು. ಇದು ಬೆಳಗಿನ ವೀಡಿಯೋ. ಸ್ವಲ್ಪ ನಾನು ಅಂದರೆ ಕಾಯೋಬಿಟ್ಟು ನಾನು ರೆಡಿ ಕಾಯೋಬಿಟ್ಟು ಮಾಡೇ ಆಗಿತ್ತು. ಇದು ಬೆಳಗ್ಗೆ ಟೈಮು. ಸ್ವಲ್ಪ ಸಾಂಬಾರು, ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ, ಸ್ವಲ್ಪ ಬೆಲ್ದನ್ನ, ನಾವು ಗೌರಿ ಹಬ್ಬದಲ್ಲಿ ಬೆಲ್ದನ್ನ ಮಾಡ್ತೀವಿ, ಅದು ಅವಾಗಿಂದ ಮಾಡ್ಕೊಂಬಂದಿದ್ದಾರೆ ನಮ್ಮ ಅತ್ತೆ ಎಲ್ಲ. ಅದನ್ನು ಮಾತ್ರ ದೇವ್ರಿಗೆ ನೈವೇದ್ಯಕ್ಕೆ ನಾವು ಮಾಡ್ತೀವಿ. ಇಲ್ಲಿ ಕಡಲೆಕಾಳು ಬೇಯಿಸಿಟ್ಟಿದ್ದೀನಿ. ಕೃತಿಕ ಸ್ನಾನ ಮಾಡ್ಕೊಂಬಂದಾಯಿತು, ಅವಳು ಕೂಡ ನನಗೆ ತೆಂಗಿನಕಾಯಿ ಎಲ್ಲ ತುರ್ತು ಕೊಡ್ತಾ ಇದ್ದಾಳೆ. ಬೇಗ ಬೇಗ ಅವರೆಲ್ಲ ಸೇರಿ ಹೆಲ್ಪ್ ಮಾಡಿದರು, ಹಾಗಾಗಿ ನಂದು ಅಡುಗೆನೂ ಬೇಗ ಆಯಿತು. ಇಲ್ಲಿ ಕಡಲೆಕಾಳನ್ನ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಹವನ ಇಲ್ಲಿ ವಿಡಿಯೋ ಮಾಡ್ತಿದ್ದಾಳೆ. ನಮ್ಮನೆಯವರು ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾರೆ. ಇಲ್ಲಿ ನಾನು ಬೆಲ್ಲನ ನಾನು ಇದರಲ್ಲಿ ತುರಿತಾ ಇದ್ದೀನಿ. ಬೆಲ್ಲ ಆ ಥರ ತುರಿಯೋದ್ರಿಂದ ಈಸಿ ಆಗುತ್ತೆ ನಮಗೆ ಯಾವುದೇ ಸಿಹಿ ಅಡುಗೆ ಮಾಡೋದಾದರೂ. ಒಂದು ಕಡೆ ಅನ್ನ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರು ಆಗ್ತಾಯಿದೆ, ಇನ್ನೊಂದು ಕಡೆ ಆ ಕಡೆ ಸಿಹಿ ಅಡುಗೆ ಆಗ್ತಾಯಿದೆ. ಇಲ್ಲಿ ಕಡಲೆಕಾಳು ಉಸ್ಲಿ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ಅಡುಗೆ ಕೂಡ ಆಯಿತು, ನಾನು ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀನಿ. ಇಲ್ಲಿ ಕಡಲೆಕಾಳು ಉಸ್ಲಿ ಮತ್ತು ಸ್ವೀಟು, ಅದು ಬಟ್ಟೆಲ್ಲ ನಾನು ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಕೃತಿಕಾ ವಿಡಿಯೋ ಮಾಡ್ತಾಯಿದ್ದಾಳೆ. ಬೇಗನೆ ಆಗೋಯಿತು ಅಡುಗೆ, ಬೆಳಗ್ಗೆ ಬೆಳಗ್ಗೆಗೇ ಮಾಡಿಬಿಟ್ಟೆ ನಾನು ತಿಂಡಿ, ಬೇರೆ ಏನು ಮಾಡಲಿಲ್ಲ. ಇಲ್ಲಿ ದೇವ್ರಿಗೆ ಕೂಡ ನೈವೇದ್ಯ ನಾನು ಮಾಡ್ತೀನಿ, ಮಾಡ್ತಾಯಿದ್ದೀನಿ. ಇಲ್ಲಿ ವರ್ಷ ವರ್ಷ ಕೂರಿಸ್ತಾ ಇದ್ವಿ ನಾವು ಗಣೇಶನ, ಈ ವರ್ಷ ಕೂರಿಸಿಲ್ಲ. ಮನೆಯವ್ರು ಯಾಕೋ ಮನಸ್ಸು ಮಾಡಲಿಲ್ಲ, ಮಗ ಹಾಸ್ಟೆಲಲ್ಲಿ ಇರೋದ್ರಿಂದ ಅವನದೇ ಸ್ವಲ್ಪ ಹಠ ಜಾಸ್ತಿ ಇರ್ತಾ ಇತ್ತು ಗಣೇಶನ ಕೂರಿಸೋಣ ಕೂರಿಸೋಣ ಅಂತ. ಈ ವರ್ಷ ಅವನು ಕೂರಿಸಿಲ್ಲ ನಾವು ಈ ವರ್ಷ. ಅಲ್ಲಿ ಅವನ ಸ್ಕೂಲಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಗಣೇಶ ಹಬ್ಬನ. ಇಲ್ಲಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಕಾಯೊಬ್ಬಟ್ಟು ಮತ್ತು ಸಿಹಿ ಅನ್ನ, ಕಡಲೆಕಾಳು ಉಸ್ಲಿ ಮತ್ತು ಸೌತೆಕಾಯಿದು ಕೋಸಂಬರಿ ಮಾಡಿದ್ದೀನಿ, ಚಿತ್ರಾನ್ನ ಹಾಗೆ ಹಾಗೆ ಹಪ್ಪಳ ಮಾಡಿದ್ದೀನಿ. ಇದೇನೇ ಜಾಸ್ತಿ ಆಯಿತು ಅಂದರು ಮಕ್ಕಳು ವೆರೈಟಿ. ಇನ್ನು ನಾನು ಹೀರೆಕಾಯ್ದು ಬಜ್ಜಿ ಇದೆಲ್ಲ ಮಾಡೋಣ ಅಂದ್ಕೊಂಡಿದ್ದೆ. ಹಾಗೆ ತುಪ್ಪದ ಜೊತೆ ಇಷ್ಟು ಊಟ ರೆಡಿಯಾಗಿದೆ. ವೈಟ್ ರೈಸು ಮತ್ತು ಬೇಳೆ ಸಾರು, ಬೇಳೆ ನುಗ್ಗೆಕಾಯಿ ಸಾಂಬಾರು ಕೂಡ ನಾನು ಮಾಡಿದ್ದೀನಿ. ಅದು ಕೂಡ ಎಲ್ಲ ಊಟ ಜಾಸ್ತಿನೇ ಆಯಿತು ಅಂತ ಇದ್ರು ಮಕ್ಕಳು ವೆರೈಟಿ ಎಲ್ಲ. ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ. ನಾನು ಕಾಳೊಬ್ಬಿಟ್ಟು ಏನು ಮಾಡಿಲ್ಲ. ಕಾಳೊಬ್ಬಿಟ್ಟು ಮಾಡಿದ್ರು ಎಷ್ಟಾಗಿ ನೀವು ಮನೇಲಿ ತಿನ್ನೋದೇ ಇಲ್ಲ. ಕಿರ್ಚಬಾರ್ದು ನೋಡಿ, ನಮ್ಮನೇಲಿ ಮಕ್ಕಳು ಹಬ್ಬಕ್ಕೆಲ್ಲ ರೆಡಿಯಾಗಿ ಟ್ರೆಡಿಷನಲ್ ಆಗಿ ರೆಡಿಯಾಗಿದ್ದಾರೆ. ಹಬ್ಬದ ಊಟ ಎಲ್ಲ ಮುಗ್ದಿದೆ ಅವ್ರಿಗೆ, ಇವಾಗ ಆಟ ಆಡಬೇಕು ಅಂತ ಸೇರ್ಕೊಂಡಿದ್ದಾರೆಲ್ಲ. ಆಟ ಆಡ್ಬೇಕಂತ ಅವರು, ಡ್ಯಾನ್ಸ್ ಮಾಡಬೇಕಂತೆ. ಊಟ ಎಲ್ಲ ಮುಗಿಸಿ ಆರಾಮಾಗೆ ಊಟ ಆಡ್ಕೊಂಡಿದ್ದಾರೆ. ಇವತ್ತೆಲ್ಲ ಫ್ರೀ, ಓದೋದು ಬರೆಯೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಬೀಳ್ತೀರಾ ಇವಾಗ ಅದ್ರ ಮೇಲೆ ಬೀಳ್ತೀರಾ? ಕೃತಿಕಾ ಅಡುಗೆ ಎಲ್ಲ ಸೇರಿ ಇಲ್ಲ ಅಡುಗೆ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸಿ ಇವಾಗ ತಲೆ ಬಚ್ಕೊತಾ ಇದ್ದಾಳೆ. ಇವೆಲ್ಲ ಗಲಾಟೆ ಮಾಡಿ ಸಾಕಾಗಿ ಸುಸ್ತಾಗಿ ಕೂತಿದ್ದಾರೆ. ಇವತ್ತು ನಾನು ಈ ರಂಗೋಲಿನ ಹಾಕಿದ್ದೀನಿ. ಬನ್ನಿ, ಇವರೆಲ್ಲ ರೆಡಿಯಾಗಿಬಿಟ್ಟು ಟೆರೆಸ್ ಮೇಲೆ ಬಂದುಬಿಟ್ಟಿದ್ದಾರೆ. ಇವತ್ತೆಲ್ಲ ಫುಲ್ ಇಲ್ಲಿ ಆಟ ಆಡ್ಕೊಳ್ಳೋಣ, ಡ್ಯಾನ್ಸು ಎಲ್ಲ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಅಂಕಲ್ ಇರಬೇಕಲ್ಲ, ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡೋಣ. ಬನ್ನಿ, ನೀವು ಎಂಜಾಯ್ ಮಾಡಿ. ಕರ್ಟನ್ ಎಲ್ಲ ಇದೆ, ನೋಡಿ ಮಕ್ಕಳೆಲ್ಲ ರೆಡಿಯಾಗಿ. ಇವತ್ತು ಎಲ್ಲರಿಗೂ ರಜೆ ಇರೋದ್ರಿಂದ ಹಬ್ಬದ ಪ್ರಯುಕ್ತ ಚೆನ್ನಾಗಿ ಮಿಂಚುತ್ತಾ ಇದ್ದಾರೆ. ಹಾಗಾಗಿ ಮೇಲೆ ಇವರೆಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಬಂದಿದ್ದಾರೆ ಟೆರೆಸ್ ಮೇಲೆ. ಇವಾಗ ಅವ್ರದ್ದು ಒಂದು ಡ್ಯಾನ್ಸ್ ನೋಡೋಣ ನಾವು.
ಟೆರೆಸ್ ಮೇಲೆ ಡ್ಯಾನ್ಸ್ಗಳೆಲ್ಲ ಮುಗೀತು, ಫುಲ್ ಸುಸ್ತಾದರು ಎಲ್ಲ. ಇವಾಗ ಕೆಳಗೆ ಮನೆಗೆ ಇಳಿದು ಬರ್ತಾ ಇದ್ದಾರೆಲ್ಲ, ಬಂದು ಮನೆಗೆ ಬಂದಾಯ್ತೆಲ್ಲ. ನೋಡೋಣ ಈಗ ಇನ್ನು ಮುಂದೆ ವೀಡಿಯೋ ಈಗ ಹೇಗೋಗುತ್ತೆ ಅಂತ ನೋಡೋಣ. ನೋಡಿ, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಯಿತು. ನಾ ಮಕ್ಕಳೆಲ್ಲ ರೀಲ್ಸು ಮತ್ತು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದರು. ಹಾಗೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದರು, ನಿದ್ದೆ ಮಾಡಿದರು. ಆಯಿತು, ಮತ್ತೆ ಎದ್ಬಿಟ್ಟೆಲ್ಲ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮನೆ ದೀಪ ಎಲ್ಲ ಬೆಳಗಿಸಿ ಇವಾಗ ಸಂಜೆ ನೈಟ್ಗೆ ಅಡುಗೆ ಇರೋದನ್ನೇ ಬಿಸಿ ಮಾಡ್ತಾಯಿದ್ದೀನಿ. ಕಾಳೆಲ್ಲ ಇದೆ, ಬಿಸಿ ಮಾಡ್ತಾಯಿದ್ದೀನಿ. ಸಾಂಬಾರು ಎಲ್ಲ ಸಾಂಬಾರು ಇದೆ. ಸ್ವಲ್ಪ ಅನ್ನ ಕಿಟ್ಟಿದ್ದೀನಿ. ಇಲ್ಲಿ ಪೊಂಗಲ್ ಬಿಸಿ ಇಟ್ಟಿದ್ದೀನಿ. ಇಲ್ಲಿ ಒಬ್ಬಟ್ಟು ಇದೆ, ಕಾಯಿ ಒಬ್ಬಟ್ಟು ಕೂಡ ಇದೆ. ಇವಾಗ ನೈಟ್ ಊಟಕ್ಕೆ ಇದೇ ಆಗುತ್ತೆ ಎಲ್ರಿಗೂ. ಎಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಇಲ್ಲಿ ಎದ್ಬಿಟ್ಟು ಹವನ ಓದ್ತಾ ಇದ್ದಾಳೆ. ಟೆಸ್ಟ್ ಎಕ್ಸಾಮ್ ಇರೋದ್ರಿಂದ ಓದಲೇಬೇಕು. ಬರೀ ದಿನ ಫುಲ್ಲು ಹಬ್ಬ ಅಂತ ದಿನ ಎಲ್ಲ ಆಡೋಕ್ಕೆ ಬಿಡೋಕ್ಕಾಗಲ್ಲ. ಇವಾಗ ಆಯಿತು, ಇವಾಗ 7 ಗಂಟೆ ಆಗಿದೆ. ಇವಾಗ ಓದೋದು ಬರೆಯೋದು ಎಲ್ಲ ಇದೆ. ಇವಾಗ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಕೃತಿಕಾ ಅವಳಿಗೆ ಓದಿಸ್ತಾ ಇದ್ದಾಳೆ. ಮುರುಳಿ ಕೂಡ ಇವಾಗ ಬಂದು ಕೈಕಾಲು ಮುಖ ತೊಳ್ಕೊಳಕ್ಕೆ ಹೋಗಿದ್ದಾನೆ. ಊಟ ಕೂಡ ಎಲ್ಲ ಬಿಸಿ ಮಾಡ್ತಾ ಇದ್ದೀನಿ. ಮುರುಳಿ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ, ಹೊಟ್ಟೆ ನೋವು ಅಂತೆ. ಒಂದು ವಾರದಿಂದ ಬೆಳಿಗ್ಗೆ ತಿಂಡಿ ಮನೆಯದು, ಮಧ್ಯಾಹ್ನ ಊಟ ಹೋಟ್ಲದ್ದು. ನೋಡೋ ಹೋಟ್ಲು ಊಟ ಆರೋಗ್ಯ ಹಿಂಗೆ ಹಾಳು ಮಾಡುತ್ತೆ ಅಂತ ಹೊಟ್ಟೆ ನೋವು ಅಂತ ಕೂತಿದ್ದಾನೆ. ಇವಾಗ ಒಂದು ಸ್ವಲ್ಪ ಮೆಡಿಷನ್ ಕೊಡೋಣ, ಮನೆಯ ಮದ್ದು. ದಿನ ಜೀರಿಗೆ ಎಲ್ಲಿ ಯಾವ ಮಾಡು, ಜೀರಿಗೆ ಕೊಟ್ಟು ಜೀರಿಗೆ ಪುಡಿ ಉರಿದು ಪುಡಿ ಮಾಡಿಟ್ಟಿರ್ತೀನಿ ನಾನು. ಈ ಥರ ಸ್ವಲ್ಪ ಗ್ಯಾಸ್ಟ್ರಿಕ್ ಆದರೆ ಕೊಡೋಕ್ಕೆ ಒಳ್ಳೆಯದದು ಜೀರಿಗೆ ಪುಡಿ. ಇವಾಗ ಬಾಯಿಗೆ ಹಾಕಿದ್ರೆ ಅವ್ನಿಗೆ ಬ್ಯಾಡ್ವಂತೆ, ಕಷ್ಟ ಆಗ್ತಿದೆ ಅಂತ ಅದನ್ನು ನುಂಗಕ್ಕೆ. ಇಲ್ಲಿ ಒಂದು ಗ್ಲಾಸು ಬಿಸಿನೀರು ಕೊಡ್ತಾ ಇದ್ದೀನಿ ಅವನಿಗೆ ಕುಡಿಯೋದಕ್ಕೆ. ಸ್ವಲ್ಪ ಈ ಥರ ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಸ್ವಲ್ಪ ಜೀರಿಗೆ ಪುಡಿ ಬಾಯಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಿಸಿ ಬಿಸಿ ಕುಡಿ. ಇಲ್ಲಿ ಕೃತಿಕಂಗೆ ಸ್ವಲ್ಪ ಕಾಫಿ ಬೇಕಂತೆ, ಅವಳಿಗೆ ಕಾಫಿ. ಕಾಫಿ ಚಿನ್ನ ನಿಮಗೇನು? ಅವ ನಂಗೆ ಸ್ವಲ್ಪ ಹಾಲು ಬೇಕಂತೆ. ಮಗಳು ಇಟ್ಟಿರ್ತೀನಿ ಸ್ವಲ್ಪ ಆರಲಿ. ಮಾಡು ಮಾಡು, ಪ್ರಾಕ್ಟೀಸ್ ಮಾಡು, ಆಮೇಲೆ ಕೊಡಿ. ಕೇಳಿ ಇನ್ನೊಂದು ಸರಿ ಹೇಳಿ. ನನಗೇನು ಅರ್ಥ ಆಗ್ತಿಲ್ಲ. ಎರಡು ದಿನದ್ದು ಫುಲ್ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ನನ್ನ ಕೈಲಿ ಇಷ್ಟ ಆಗುತ್ತಷ್ಟು ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.